Hi guys, welcome back to my channel, Raksha Foodies Kitchen. So, ivattin recipe yummy agiruvanta restaurant style alli maduvanta paneer butter masala. So, paneer butter masala na hege madodu anna recipe na nimmote share martini. So, bani nona ili irulli ondu doddoddu tomato nalaku hachittukondidini. ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು 5 ಇಂಚು ತಗೊಂಡಿದ್ದೀನಿ ಶುಂಠಿ 1 ಇಂಚು ಒಂದು 15 ಗೋಡಂಬಿ ಮತ್ತು ಧನಿಯಾ ಪುಡಿ 1 ಸ್ಪೂನ್ ಅಚ್ಚಾರ ಪುಡಿ 1 ಸ್ಪೂನ್ ಜೀರಿಗೆ ಪುಡಿ 1/4 ಸ್ಪೂನು ಕಸ್ತೂರಿ ಮೇತಿ ಸ್ವಲ್ಪ ಫ್ರೆಶ್ ಕ್ರೀಮ್ ಸ್ವಲ್ಪ ಅರಿಶಿನ ಉಪ್ಪು ರುಚಿಗೆ ತಕ್ಕಷ್ಟು ಗರಂ ಮಸಾಲ ಲಾಸ್ಟಲ್ಲಿ ಫೈನಲ್ ಪನ್ನೀರ್ ಬೆಣ್ಣೆ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸೊ ಬನ್ನಿ ನೋಡೋಣ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಕಸ್ತೂರಿ ಮೇತಿನ ಸ್ವಲ್ಪ ಬಿಸಿ ಮಾಡಿ ನಾನೊಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತೀನಿ ಸೊ ಈಗ ಅದೇ ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದ ನಂತರ ನಾವು ಮೀಡಿಯಂ ಸೈಜ್ 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಸೊ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಾಗೇನೆ ಶುಂಠಿ ಬೆಳ್ಳುಳ್ಳಿ ಸೊ ಅದು ಫ್ರೈ ಆಗ್ತಿದ್ದಾಗೇನೆ ಇಲ್ಲಿ ಟೊಮೆಟೋನ ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಎಲ್ಲ ಮೆತ್ತಗೆ ಆಗೋವರೆಗೂ ಅದನ್ನು ಬೇಯ್ಲಿಕ್ಕೆ ಬಿಡೋಣ ನಾವು ಸೊ ಇವಾಗ ನಾನು ಗೋಡಂಬಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು 15 ಗೋಡಂಬಿ ತೊಗೊಂಡಿದ್ದೀನಿ ಸೊ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು 5 ಮಿನಿಟ್ಸ್ ಇದನ್ನು ಬಿಟ್ಬಿಡೋಣ ಸೊ ಲಾಸ್ಟ್ಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಬೆಂದಿದ್ರೆ ಸಾಕು ಸೊ ಕಂಪ್ಲೀಟಾಗಿ ಕೂಲ್ ಆಗಲಿ ಇದು ಕೂಲ್ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸೊ ಇದನ್ನು ಸ್ವಲ್ಪ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ಈ ರೀತಿ ಫೈನ್ ಪೇಸ್ಟ್ ಆಗಿದೆ ಈಗ ಸೊ ಈಗ ಅದೇ ಪ್ಯಾನ್ಗೆ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಸ್ವಲ್ಪ ಎಣ್ಣೆ ಸೊ ಅದಕ್ಕೆ ಪಲಾವ್ ಎಲೆ 2 ಏಲಕ್ಕಿ ಅಚ್ಚಕಾರದ ಪುಡಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡು ಧನಿಯಾ ಪುಡಿ 3 ಹಾಕಿ ಸ್ವಲ್ಪ ಇದನ್ನು ಹುರ್ಕೊಳ್ಳೋಣ ಈಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ಹಾಕೊಂಡು ಒಂದು 2-3 ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಲಿ ಸೊ ಸಿಡಿಯುತ್ತೆ ಹುಷಾರು ಲಿಡ್ ಕ್ಲೋಸ್ ಮಾಡಿ 2 ಮಿನಿಟ್ಸ್ ಆಗ್ತಿದ್ದಾಗೇನೆ ಇಲ್ಲಿ ನಾನು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಮತ್ತು ಇಲ್ಲಿ 1 ಸ್ಪೂನ್ ಸಕ್ಕರೆ ಇದು ಆಪ್ಷನಲ್ಲು ಇದು ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಬ್ಯಾಲೆನ್ಸ್ ಆಗುತ್ತೆ ಸೊ ಈ ಟೈಮಲ್ಲಿ ಸಕ್ಕರೆ ಇಲ್ಲ ಅಂದರೂ ನೀವು ಜೇನುತುಪ್ಪ ಆ್ಯಡ್ ಮಾಡ್ಕೋಬೋದು ಟೇಸ್ಟ್ ಅಂತ ತುಂಬಾ ಚೆನ್ನಾಗಿರುತ್ತೆ ಸೊ ಇದೊಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡು ಲಾಸ್ಟಿಗೆ ಕಸ್ತೂರಿ ಮೇತಿನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀವಿ ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಲಾಸ್ಟ್ಗೆ ಕಟ್ ಮಾಡಿರೋವಂಥ ಪನ್ನೀರ್ನ ಹಾಕ್ಕೊಳ್ತಾ ಇದ್ದೀವಿ ಪನ್ನೀರ್ ನೀವು ಬೇಕಾದರೆ ಫ್ರೈ ಮಾಡಿ ಕೂಡ ಹಾಕೋಬೋದು ಸೊ ಇದು ನಾನು ಡೈರೆಕ್ಟ್ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಪನ್ನೀರ್ ಹಾಕ್ಕೊಂಡಿದ್ದಾಯಿತು ಲಾಸ್ಟಲ್ಲಿ ಗರಂ ಮಸಾಲ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಸೊ ಫೈನಲ್ ಆಗಿ ಲಾಸ್ಟ್ ಹಂತಕ್ಕೆ ಬಂದಿದೆ ಪನ್ನೀರ್ ಬಟರ್ ಮಸಾಲ ಆಲ್ಮೋಸ್ಟ್
ರೆಡಿ ಆಗಿದೆ. ಸೊ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು. ಸೊ ಫೈನಲಿ ಕಂಪ್ಲೀಟ್ ಆಗಿ ಲಾಸ್ಟಲ್ಲಿ ಸ್ವಲ್ಪ ಬೆಣ್ಣೆ, ಬಟರ್ ಮಸಾಲ ಅಂದರೆ ಬೆಣ್ಣೆ ಮುಂದೆ ಇರಲೇಬೇಕು. ಸೊ ಇವಾಗ ಕಂಪ್ಲೀಟ್ ಆಗಿ ನಮ್ಮ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ. ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಇದನ್ನ ನೀವು ಪೂರಿ, ಚಪಾತಿ, ನಾನ್, ರೋಟಿ ಅದರ ಜೊತೆಗೂ ನೀವು ಸರ್ವ್ ಮಾಡ್ಕೋಬಹುದು. ಸೊ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಸೊ ಯಾರೆಲ್ಲ ನಮ್ಮ ಚಾನೆಲ್ನ ವಾಚ್ ಮಾಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಪನ್ನೀರ್ ಬಟರ್ ಮಸಾಲ ಇಸ್ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.